ಚರ್ಚೆಯ ಅಂತಿಮ ಹಂತಕ್ಕೆ ನಾವು ಬಂದಿದ್ದೀವಿ. ಒಂದು ಅನ್ಫಾರ್ಚುನೇಟ್ ಏನು ಗೊತ್ತಾ, ಹಿಜಬ್ ಗಲಾಟೆ ಆರಂಭ ಆದಾಗಿಂದ ಇಲ್ಲಿ ತನಕ ಸೊಲ್ಯೂಷನ್ಗೆ ಬರ್ತೀವಿ, ನಮ್ಮಲ್ಲೂ ಕೂಡ ಮೆಜಾರಿಟಿ ಆಫ್ ದಿ ಗೆಸ್ಟ್ ಒಂದೇ ಅಭಿಪ್ರಾಯಕ್ಕೆ ಬರ್ತಾರೆ, ಬಟ್ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಹಾಗಾಗಿ ಫಟಾಫಟ್ ಶ್ರೀನಿವಾಸ್ ನಿಮ್ಮ ಲಾಸ್ಟ್ ರಿಯಾಕ್ಷನ್. ಇಲ್ಲ, ಈಗ ಇವರು ರಿಯಾಜ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಅವರು ಹಿಜಾಬ್ ಹಾಕೊಂಡೋದ್ರೆ ಕ್ಲಾಸ್ ಅಂತ ಹೇಳ್ತಿದ್ದಾರೆ ಅರವಿಂದ್. ಇವರು ಇದೇ ಮಕ್ಕಳು ಫಸ್ಟ್ ಪಿ ಯು ಸಿ ನಲ್ಲಿ ಹಿಜಾಬ್ ಇಲ್ದೇನೆ ಓದಿ ಮುಗಿಸಿದ್ರು, ಸೆಕೆಂಡ್ ಪಿ ಯು ಸಿ ನಲ್ಲೂ ಡಿಸೆಂಬರ್ 21 ತಾರೀಕು ಅವರು ಹಿಜಾಬ್ ಇಲ್ದೇನೆ ಶಾಲೆಗೆ ಬಂದ್ರು. ಯಾವತ್ತು ಇದೇ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಲೀಡರ್ಸ್ ಅವ್ರಿಗೆ ರಾಜಕೀಯ ಕಾಲೇಜಿಂದ ವಂಚಿತರಾಗಿರ್ತಕ್ಕಂತ ವಿದ್ಯಾರ್ಥಿನಿಯರಿಗೆ ನಿಮ್ಮ ಪರವಾಗಿ, ನಿಮ್ಮ ಸಂಘಟನೆ, ನಿಮ್ಮ ಪಕ್ಷದ ಪರವಾಗಿ ಅವ್ರನ್ನ ಮತ್ತೆ ಕಾಲೇಜಿಗೆ ಕರ್ತರೋದಕ್ಕೆ ಏನ್ ಮಾಡ್ತೀರಾ? ನಾನು ನಿಮ್ಮ ವಾಹಿನಿ ಮುಖಾಂತರ ಕೈ ಮುಗಿದ ಮಕ್ಕಳಲ್ಲಿ ಅವ್ರ ಪೇರೆಂಟ್ಸ್ ಅಲ್ಲಿ ನಾನು ವಿನಂತಿಯನ್ನ ಮಾಡ್ತೇನೆ, ದಯವಿಟ್ಟು ನೀವು ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಎಲ್ಲ ಅವಕಾಶ ಇದೆ, ಅಲ್ಲಿವರೆಗೂ ಹಿಜಾಬ್ ತೆಗೆದು ಕ್ಲಾಸ್ ಹೋಗಿ ಶಿಕ್ಷಣ ನೀವು ಪಡೀರಿ. ಅಷ್ಟೇ ನನಗೆ ಬೇಕಾಗಿದ್ದು. ಹುಮೈರಾ, 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 ನೀವೇನ್ ಹೇಳ್ತೀರಾ? ಹುಮೈರಾ ಅವ್ರ ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಎಸ್ ಮೇಡಮ್, ಇಟ್ಸ್ ಓಕೆ. ಸರಸ್ವತಿ ಮೇಡಮ್, ಸರಸ್ವತಿ ಮೇಡಮ್, ನಿಮಗೆ ಬೇಜಾರಾಗಿದೆ ನನಗೆ ಗೊತ್ತು. ಯಾಕೆ ಅಂತಂದರೆ ಪಕ್ಷಗಳು ಮತ್ತು ರಾಜಕೀಯ ಇಂಟರ್ಫಿಯರ್ ಆಗ್ತಾ ಇದೆ ಎಜುಕೇಷನ್ ವಿಚಾರದಲ್ಲಿ ಅಂತ. ಬಟ್ ನಾವೇನು ಮಾಡೋಕ್ಕಾಗಲ್ಲ, ನಮ್ಮ ಕೈಲಿ ಏನು ಇಲ್ಲ. ಏನು ಮಾಡೋದು ಇವಾಗ? ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗಬೇಕು. ನೀವು 10 ಸತಿ ಕೇಳಿದ್ರು ನಾನು ಇದೇ ಹೇಳೋದು. ಹೌದು, ನಮ್ಮನ್ನು ಇಷ್ಟಪಡದೇ ಇರೋರು ಯಾರಾಗಿದ್ದರು ಇಷ್ಟಪಡೋರು ನಾವಾಗಿರಬೇಕು ಅಂತ ಹೇಳ್ತಾರೆ ಮದರ್ ತೆರೇಸಾ. ಕ್ರಿಶ್ಚಿಯಾನಿಟಿ ಏನು ಹೇಳಿರುತ್ತೆ? ಲವ್ ಒನ್ ಅನದರ್. ಇಸ್ಲಾಂ, ಪ್ಲೀಸ್ ಬಿ ಪೀಸ್ ಬಿ ಅಪಾನ್ ಹಿಮ್ ಮೊಹಮ್ಮದ್, ಅವ್ರೇನು ಹೇಳ್ತಾರೆ ಮೆಸೆಂಜರ್, ಲವ್ ಮೊಹಬ್ಬತ್ ಇದು ಎಲ್ಲದಕ್ಕಿಂತ ದೊಡ್ಡದು. ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ಎಜುಕೇಷನ್ ಬೇಕು. ಓದಿದ್ರೆ ನಾಳೆ ನಮಗೆ, ಇವತ್ತು ನಾನು ನನ್ನ ಕಾಲಲ್ಲಿ ನಿಂತಿದ್ದೀನಿ, 3 ಮಕ್ಕಳಿಗೆ ಊಟ ಹಾಕ್ತಿದ್ದೀನಿ, ನಮ್ಮನೆ ಕಡೆನೂ ಬಿಟ್ಬಿಟ್ರು ಕೈ, ನಮ್ಮ ಹಸ್ಬೆಂಡ್ ಕಡೆನೂ ಬಿಟ್ಬಿಟ್ರು ಕೈ. ನಾನು ನಿಂತಿದ್ದೀನಿ ಇವತ್ತಂದ್ರೆ ನಾನು ಓದಿಂದ ನಿಂತಿದ್ದೀನಿ ಬಿಕಾಸ್ ಆಫ್ ಮೈ ಎಜುಕೇಶನ್. ಸೊ ಮೈ ಓನ್ಲಿ ಹಂಬಲ್ ರಿಕ್ವೆಸ್ಟ್, ಐ ಆಮ್ ವೆರಿ ಎಕ್ಸ್ಪ್ಯಾಂಡೆಡ್, ಐ ಆಮ್ ನಾಟ್ ಏಬಲ್ ಟು ಸ್ಪೀಕ್. ಮೈ ಓನ್ಲಿ ಹಂಬಲ್ ರಿಕ್ವೆಸ್ಟ್ ಟು ಎವ್ರಿಬಡಿ ಇಸ್ ಅಲೌ ದ ಚಿಲ್ಡ್ರನ್ ಟು ಸ್ಟಡಿ, ಡೋಂಟ್ ಮೇಕ್ ದೆಮ್ ಯೋರ್ ಕಾಯಿನ್ ಫಾರ್ ಪಾಲಿಟಿಕ್ಸ್ ಆರ್ ಫೇತ್. ಥ್ಯಾಂಕ್ ಯು. ಹುಮೈರಾ, ಹುಮೈರಾ ಅವರು ನಿಮಗೆ ಇವಾಗ ಕೇಳಿಸ್ತಾ ಇರಬೇಕು ಮೇಡಮ್. ಕೊನೆಯ ಕಾಲ್ ನಿಮ್ದೇನಾದ್ರೂ ವಿಜಯ ಸರ್ ಸಲಹೆ ಸೂಚನೆಗಳಿದ್ರೆ ಪ್ಲೀಸ್. ನಿಮ್ಮೊಂದಿಗೆ ನಾನು, ನೀವೇ ಒಂದು ಎಜುಕೇಷನಿಸ್ಟ್ ಆಗಿದ್ದೀರಾ ವಿಜಯ ಸರಸ್ವತಿ ಅವರೇ, ನೀವು ಎಜುಕೇಷನಿಸ್ಟ್ ಆಗಿದ್ದೀರಾ, ಮತ್ತೆ ಮೂರು ಪ್ಯಾನಲಿಸ್ಟ್ ಅವರು ರಾಜಕೀಯದವರು, ಅವರ ರಾಜಕೀಯವೇ ಮಾತನಾಡ್ತಾ ಇದ್ದಾರೆ. ಆದ್ರಿಂದ ನಿಮ್ಮ ಹತ್ರ ನಾನು ಮಾತನಾಡಲಿಕ್ಕಿರುವುದೇನೆಂದರೆ, ನೀವು ಈಗ ನಿಮ್ಮ ಒಂದು ಫುಲ್ ಟೈಮ್ ಟೈಮ್ ಪ್ರಾಕ್ಟೀಸ್ ಆಗಿದೆ, ನೀವು ಸಾರಿ ಉಡುವಂಥದ್ದು, ಸೀರೆ ಉಡುವಂಥದ್ದು, ಆ ಫುಲ್ ಟೈಮ್ ಪ್ರಾಕ್ಟೀಸನ್ನು ನೀವು ತೆಗೆದು ಬಿಡಿ ಅಂತ ಹೇಳಿ ಒಬ್ಬರ ಮೇಲೆ ಒತ್ತಡ ಹೇರುದು ಒಂದು ಕ್ಲಾಸ್ ರೂಮಲ್ಲಿ ಒಂದು ಮಕ್ಕಳ ಮೇಲೆ, ಅದು ಸೆಕ್ಷುವಲ್ ಹರಾಸ್ಮೆಂಟ್ ಆಗುದಿಲ್ವಾ? ಇದು ನನ್ನ ಒಂದು ಪ್ರಶ್ನೆ. ಎರಡನೇದು, ಕ್ಲಾಸ್ ರೂಮಲ್ಲಿ ಆಫೀಸ್ ರೂಮ್ ಅಲ್ಲಿ ಲೇಡೀಸ್ ರೂಮಲ್ಲಿ ಹೋಗಿ ಅದನ್ನು ತೆಗೆದಿಟ್ಟು ಮತ್ತೆ ಕ್ಲಾಸ್ ರೂಮ್ಗೆ ಹೋಗಿ ಅಂತ ಹೇಳ್ತಾರಲ್ಲ, ಇಲ್ಲಿ ನಾನು ಹೇಳುವಂಥದ್ದು, ಇಲ್ಲಿ ಪಬ್ಲಿಕ್ ಆರ್ಡರ್ಗೆ ಥ್ರೆಟ್ ಇದೆ ಅಂತ ಹೇಳಿ ಅಲ್ಲ ಈಗ ನಾವು ಹೋದದ್ದು. ಆದರೆ ಅಲ್ಲಿ ಈಗ ಯಾವ ಪ್ರಾಬ್ಲಮ್ ತಂದಿದ್ದಾರೆ, ಇದರಲ್ಲಿ ಅನಿವಾರ್ಯವಲ್ಲ ಎಂಬ ಪ್ರಾಬ್ಲಮನ್ನು ಅಲ್ಲಿ ತಂದಿದ್ದಾರೆ. ಇಲ್ಲಿರುವಂಥ ನಾನು ಆ ಸೂಕ್ತವನ್ನು ಹೇಳ್ತೇನೆ ನಿಮಗೆ. ಅಲ್ಲಿ ಇಲ್ಲಿ ಲೇಡೀಸ್ ರೂಮಲ್ಲಿ ತನ್ನ ಏನು ಪರ್ದವನ್ನು ತೆಗೆದಿಟ್ಟು, ತಲೆಯಲ್ಲಿರುವ ದುಪ್ಪಟ್ಟವನ್ನು ತೆಗೆದಿಟ್ಟು ಕ್ಲಾಸ್ ರೂಮಿಗೆ ಒಳಗೆ ಹೋಗುವುದು ಹೇಗೆ ಒಂದು ಹುಡುಗಿ? ಯಾಕೆಂದರೆ ಒಂದು ದೇವದಾಸಿ ಅವಳಿಗೆ ಹೀಗೆ ಆಜ್ಞೆ ಇದೆ. ಅವಳು ಏನು ಹೇಳಿ, ಅವಳಿಗೆ ಏನು ಹೇಳಲಾಗಿದೆ? ನೀವು ಮಾತನಾಡಲಿಕ್ಕೆ ಕರೆದ ಮೇಲೆ ಮಾತನಾಡಲಿಕ್ಕೆ ಬಿಡಬೇಕು. ಹುಮೈರಾ, ಪ್ಲೀಸ್ ಲಿಸನ್ ಟು ಮಿ. ನಾವು ಡಿಬೇಟ್ನ 1.5 ಗಂಟೆಯಿಂದ ಮಾಡ್ತಾ ಇದ್ದೀವಿ. ನೀವು 1.5 ಗಂಟೆಯಿಂದ ಈ ಪಾಯಿಂಟ್ ರೈಸ್ ಮಾಡಲಿಲ್ಲ. ಇದ್ರ ಮೇಲೆ ನಾನು ಡಿಬೇಟ್ ಮಾಡ್ತಾ ಇದ್ದೆ, ಇದ್ರ ಮೇಲೆ ಚರ್ಚೆ ಮಾಡ್ತಾ ಇದ್ದೆ. ಐ ಆಮ್ ಸಾರಿ. ಎಸ್ ರಿಯಾ ಮೇಡಮ್, ಬಂದೆ ಇಷ್ಟಪಡ್ತೀನಿ, ಪ್ಲೀಸ್ ಐ ಗಿವ್ ಮಿ ಎ ಮಿನಿಟ್, ಐ ವಿಲ್ ಆನ್ಸರ್ ಹರ್. ಹೇಳಿ. ಇವಾಗ ಅವರು ನಮಗೆ ಬಿಡ್ತಾ ಇಲ್ಲ, ವಿ ಆರ್ ಹ್ಯಾವಿಂಗ್ ಪ್ರಾಬ್ಲಮ್ ಅಲ್ವಾ, ಕ್ಲಾಸ್ ರೂಮಲ್ಲಿ ಹೋಗಿ ಹಿಜಾಬ್ ಇಲ್ಲದೆ ಕೂತ್ಕೋಬೇಕು, ಟಾಯ್ಲೆಟ್ ಅಲ್ಲಿ ಓಪನ್ ಮಾಡಬೇಕು, ಇದೆಲ್ಲ ಮಾಡಬೇಕು. ನಾವು ಸ್ಕೂಲ್ಗೆ ಬರ್ತಾ ಇಲ್ಲ, ಕಾಲೇಜ್ಗೆ ಹೋಗಿ ಬರ್ತಾ ಇಲ್ಲ. ಈ ಪಾಯಿಂಟ್ ನಾವು ಹೇಳ್ತಾ ಹೋದ್ರೆ ಅವ್ರಿಗೇನು ಲಾಸು? ಲಾಸ್ ಏನಿಲ್ಲ ಅವ್ರಿಗೆ. ನೀವು ಕಾಲೇಜ್ ಬಂದಿಲ್ಲ ಅಂದ್ರೆ ಅವ್ರಿಗೆ ಏನು ಪ್ರಾಬ್ಲಮ್? ಏನು ಪ್ರಾಬ್ಲಮ್? ಒಪ್ಕೋತೀನಿ ಕಷ್ಟದಲ್ಲಿ ನೋಡಿ. ಒಂದೇ ನಿಮಿಷ, ಸಾರಿ ಕಳಿಸ್ಬಿಟ್ಟು ಹೋಗಿ ಅಂತ ಹೇಳಿದ್ರೆ ಹೋಗ್ತೀರಾ ಅಂತ. ನಾನು ಆಸ್ಟ್ರೇಲಿಯಾ ಹೋದ್ರೆ ಬೇರೆ ಜಾಕೆಟ್ ಇದು. ಓಕೆ ಮೇಡಮ್, ಓಕೆ ಓಕೆ ಓಕೆ.
ನನ್ನ ಅಭಿಪ್ರಾಯ ನಾನು ಇವರಿಬ್ಬರಿಗೆ ರಿಯಾಕ್ಷನ್ ನಾನು ಆಗ್ಲೇ ತಗೊಂಡ್ಬಿಟ್ಟಿದ್ದೀನಿ ಯೋಚನೆ ಮಾಡಿ ಪೇರೆಂಟ್ಸ್ ದಯವಿಟ್ಟು ಯೋಚನೆ ಮಾಡಿ ಎಲ್ಲರೂ ಯೋಚನೆ ಮಾಡಿ ಮಕ್ಕಳ ಭವಿಷ್ಯ ಮುಖ್ಯನಾ ಅಲ್ವಾ ನೀವೇ ನೀವು ಯಾರ ಮಾತು ಕೇಳಬೇಡಿ ನೀವೇ ಯೋಚನೆ ಮಾಡಿ ನಿಮ್ಮ 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 ಕುಟುಂಬದ ನಿರ್ಧಾರ ನೀವು ತಗೋತೀರಾ ಅಲ್ವಾ ಹಾಗೇನೆ ಇಲ್ಲೂ ತಗೊಳ್ಳಿ ನಿಮ್ಮ ವಿವೇಚನೆಗೆ ಬಿಟ್ಟಂತಹ ವಿಚಾರ ಖಂಡಿತ ಆಯ್ತು ಆಯ್ತಪ್ಪ ಸಿ ಡಿ ಸಿ ಅವ್ರು ಏನು ಸುಪ್ರೀಂ ಹೈಕೋರ್ಟ್ ಆರ್ಡರ್ ಇದೆ ಅದನ್ನು ಫಾಲೋ ಆಗುತ್ತೆ ಇದಾಗಿತ್ತು ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ ಡಿಸ್ಕಷನ್ನಲ್ಲಿ ಪಾಲ್ಗೊಂಡಂತಹ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದ ಇದಾಗಿತ್ತು ಹೊತ್ತಿನ ವಿಶೇಷ ನೆನಪಿನಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್